दसरा अंद्रे मोदरिगे नेनपागोदे मैसूरिन ऐतिहासिक जंबू सफारी ऐतिहासिक जंबू सफारी नेने मत्तोंदु इतिहासवन्न निर्मिसिदे अदिष्टु वैभव अदिष्टु अद्धूरी लक्षांतर जनरु देश विदेशगळिंद बंद यात्रिकरु इव्यारू इल्लदे सरळवागि आचरिसलागिदे 410ने वर्षद इतिहास पुटदल्लि विशिष्टवागि निल्लुव दसरा चित्रण हेगित्तु अंत बन्नि नोडोण राशि केंपु वस्त्र कैयल्ली त्रिशूल हिडिदु चिन्नद अंबारियल्ली नाडदेवी चामुंडी आसीनलागिद्रे ತಾಯಿಯನ್ನ ಕಂಡು ನಾಡಿನ ಜನ ಪುಳಕಗೊಂಡಿದ್ರು ಚಾಮುಂಡಮ್ಮನನ್ನ ಚಿನ್ನದ ಅಂಬಾರಿಯಲ್ಲಿ ಹೊತ್ತು ಅಭಿಮಾನಿಯು ಹೆಜ್ಜೆ ಹಾಕ್ತಿದ್ರೆ ದೇವಲೋಕವೇ ಧರೆಗಿಳಿದಂತ ಸಂಭ್ರಮ ಸಡಗರ ಮೇಳೈಸಿತ್ತು ಸಿಎಂ ಬಿಎಸ್ವೈ ನಾಡದೇವಿಗೆ ಪುಷ್ಪಾರ್ಚನೆ ಮಾಡುತ್ತಿದ್ದಂತೆ ಎಲ್ಲೆಡೆ ಜಯಕಾರದ ಘೋಷಣೆ ಮೊಳಗಿತ್ತು ಮೈಸೂರು ದಸರಾ ಅಂದ್ರೆ ವೈಭವ ವಿಜೃಂಭಣೆ ರಾಜ ಪರಂಪರೆಯನ್ನ ನೆನಪಿಸೋ ಐತಿಹಾಸಿಕತೆ ಇರುತ್ತೆ ಆದರೆ ಕರುನಾಡಿನ ಚರಿತ್ರೆಯಲ್ಲಿ ನಿನ್ನೆ ನಡೆದಿದ್ದು ಸರಳ ದಸರಾ ಈ ಮೂಲಕ ಮೈಸೂರು ದಸರಾ ಮತ್ತೊಂದು ಐತಿಹಾಸಕ್ಕೆ ಸಾಕ್ಷಿಯಾಗಿದೆ 410ನೇ ಮೈಸೂರು ದಸರಾ ಮೆರವಣಿಗೆ ಸರಳತೆಯಲ್ಲೂ ವೈಭವವನ್ನ ಮೆರೆದಿದೆ ಸಂಕಷ್ಟದ ಹೊತ್ತಿನಲ್ಲಿ ಸಿಂಪಲ್ ದಸರಾ ಜಂಬೂ ಸವಾರಿ ವೇಳೆ ಮೇಳೈಸಿತ್ತು ಸಂಭ್ರಮ ಸಡಗರ ಮೈಸೂರು ದಸರಾದ ವಿಶಿಷ್ಟತೆ ಐತಿಹಾಸಿಕತೆ ಚರಿತ್ರೆಯೇ ಜಂಬೂ ಸವಾರಿ ಪ್ರತಿ ವರ್ಷ ಲಕ್ಷಾಂತರ ಜನ ಈ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋಕೆ ಬರ್ತಿದ್ರು ಆದರೆ ಕೊರೋನಾದಿಂದಾಗಿ ಈ ಬಾರಿ ದಸರಾವನ್ನ ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿತ್ತು ಹೀಗಾಗಿ 300ಕ್ಕಿಂತಲೂ ಹೆಚ್ಚು ಜನ ಸೇರೋಕೆ ಅವಕಾಶ ಇರಲಿಲ್ಲ ಅಂದಹಾಗೆ ಈ ಬಾರಿ ಜಂಬೂ ಸವಾರಿ ರಾಜಬೀದಿಯಲ್ಲಿ ಸಾಗಲಿಲ್ಲ ಆದರೆ ರಾಜಗಾಂಭೀರ್ಯಕ್ಕೇನು ಕಡಿಮೆ ಇರಲಿಲ್ಲ 5 ಕಿಲೋಮೀಟರ್ ಜಂಬೂ ಸವಾರಿ ಅರ್ಧ ಕಿಲೋಮೀಟರ್ ಗೆ ಇಳಿದಿತ್ತು ಆದರೆ ಅದೇ ಅದ್ದೂರಿತನ ಎದ್ದು ಕಾಣ್ತಿತ್ತು ನಾಡ ದೇವತೆಯನ್ನ ಹೊತ್ತ ಅಂಬಾರಿ ಅರಮನೆ ಆವರಣ ಬಿಟ್ಟು ಹೊರಗೆ ಬರಲಿಲ್ಲ ಆದರೆ ವೈಭವಕ್ಕೆ ಎಲ್ಲಷ್ಟು ಧಕ್ಕೆಯಾಗಿರಲಿಲ್ಲ ಹೀಗೆ ನಾಡಿನ ಶತಮಾನದ ಪರಂಪರೆಗೆ ಕುಂದುಂಟಾಗದಂತೆ ಮೈಸೂರು ರಾಜ ಮನೆತನದ ಸಂಪ್ರದಾಯಕ್ಕೆ ಧಕ್ಕೆಯಾಗದಂತೆ ಮೈಸೂರು ದಸರಾ ಅನ್ನೋ ಹೆಗ್ಗಳಿಕೆ ಕುಗ್ಗದಂತೆ ಹಬ್ಬ ಆಚರಿಸಲಾಯಿತು ಜನರಿಲ್ಲದೆ ಹೋದರೂ ನಾಡದೇವಿಗೆ ಒಂದಿಷ್ಟು ವಿಜೃಂಭಣೆ ಕಡಿಮೆ ಮಾಡದೆ ನಿರ್ವಿಘ್ನವಾಗಿ ಐತಿಹಾಸಿಕ ಮೈಸೂರು ದಸರಾದ ಜಂಬೂ ಸವಾರಿ ನೆರವೇರಿತು ಅಂಬಾರಿಯಲ್ಲಿ ನಾಡದೇವಿಯನ್ನ ಹೊತ್ತ ಅಭಿಮನ್ಯು
ನಿನ್ನೆಯ ಮೇನ್ ಅಟ್ರಾಕ್ಷನ್ ಜಂಬೂ ಸವಾರಿಯ ಕ್ಯಾಪ್ಟನ್ ಅಭಿಮನ್ಯು ಅರ್ಜುನ ಆನೆ ನಿವೃತ್ತಿ ಬಳಿಕ ಅಭಿಮನ್ಯು ಮೊದಲ ಬಾರಿಗೆ 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತಿದ್ದ ಕುಂಕಿ ಆನೆಗಳಾಗಿ ಕಾವೇರಿ ಹಾಗೂ ವಿಜಯ ಅಭಿಮನ್ಯುಗೆ ಸಾಥ್ ಕೊಟ್ಟಿದ್ವು सीएम येडियुरप्पा जंबू सवारी चालने के मैसूरी आगमिसिद्रु मोदलु नंदी ध्वज के पूजे सल्लिसिद सीएम बढ़िक शोभा कुंभ लग्न चामुंडेश्वरी विग्रह के पुष्पार्चने नेरवेरिसिद्रु आ मूलक जंबू सवारी चालने ಈ ವೇಳೆ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಮೇಯರ್ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸಿ ಸಿಎಂ ಗೆ ಸಾಥ್ ಕೊಟ್ಟಿದ್ರು ಅರಮನೆ ಆವರಣಕ್ಕಷ್ಟೇ ಸೀಮಿತವಾದ ಐತಿಹಾಸಿಕ ಜಂಬೂ ಸವಾರಿ ಪ್ರತಿ ಬಾರಿ ಜಂಬೂ ಸವಾರಿ ಸುಮಾರು 5 ಕಿಲೋಮೀಟರ್ ವರೆಗೂ ಇರ್ತಿತ್ತು ಆದರೆ ಈ ಬಾರಿ ಕೇವಲ 400 ಮೀಟರ್ ವರೆಗೆ ಮಾತ್ರ ಜಂಬೂ ಸವಾರಿ ನಡೆಯಿತು ಈ ವೇಳೆ ಕೇವಲ 4 ಕಲಾ ತಂಡಗಳು ಅಶ್ವರೋಹಿ ದಳದ 2 ತುಕಡಿ ಒಂದು ಸ್ತಬ್ಧ ಚಿತ್ರ ಮಾತ್ರ ಭಾಗಿಯಾಗಿದ್ವು ಹೀಗೆ 3:54 ಕ್ಕೆ ಆರಂಭವಾದ ಜಂಬೂ ಸವಾರಿ ಅರಮನೆ ಆವರಣದಲ್ಲಿ 400 ಮೀಟರ್ ಸಾಗಿ ಬಲರಾಮ ದ್ವಾರದ ಬಳಿ ಸಂಜೆ 4:17 ಕ್ಕೆ ಅಂತ್ಯವಾಯಿತು ತಾಸು ಸಾಗಿ ಒಂದಿಡೀ ದಿನ ಮೈಸೂರಿನ ಪರಂಪರೆ ಸಾರುತ್ತಿದ್ದ ಜಂಬೂ ಸವಾರಿ ಕೊರೋನಾ ಹಿನ್ನೆಲೆಯಲ್ಲಿ 23 ನಿಮಿಷದಲ್ಲಿ ಮುಗಿದಿದೆ ಸರಳತೆಯಲ್ಲೂ ಸಡಗರ ಸಂಭ್ರಮದ ದಸರಾಗೆ ನಾಡು ಸಾಕ್ಷಿಯಾಗಿದೆ ಈ ಮೂಲಕ ನವರಾತ್ರಿಗೆ ತೆರೆ ಬಿದ್ದಿದೆ ರಾಮ್ ಸೌಮ್ಯ ಜೊತೆ ದಿಲೀಪ್ ಟಿವಿ 9 ಮೈಸೂರು ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಿವಿ 9 ನಲ್ಲಿ ಮಾತ್ರ